ಹೇ ಸೀತಾರಾಮ್ನ ಕ್ವಿಕ್ ಲುಕ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸುದ್ದಿಗಳನ್ನ ನೋಡ್ಕೊಂಡು ಬರೋಣ. ರಾಜ್ಯ ವಿಧಾನಸಭೆಯಲ್ಲಿ ಪಕ್ಷಕ್ಕೆ ಸಂಖ್ಯಾಬಲವಿದ್ದರೆ ದಿನೇಶ್ ಪೋಗಟ್ ಅವರನ್ನ ಕಾಂಗ್ರೆಸ್ ನಾಮನಿರ್ದೇಶನ ಮಾಡುತ್ತಿತ್ತು ಅಂತ ಹರಿಯಾಣದ ಮಾಜಿ ಸಿಎಂ ಭೂಪಿಂದರ್ ಸಿಂಗ್ ಹೂಡಾ ಅವರು ಹೇಳಿದ್ರು. ಆದ್ರೆ ನಿಜಕ್ಕೂ ದಿನೇಶ್ ಪೋಗಟ್ ರಾಜ್ಯಸಭಾ ಸ್ಥಾನಕ್ಕೆ ಅರ್ಹರಾಗಿದ್ದರ ಅನ್ನುವಂತಹ ಪ್ರಶ್ನೆ ಇದೀಗ ಎಲ್ಲೆಡೆ ಉದ್ಭವ ಆಗಿದೆ. ಪ್ಯಾರಿಸ್ ಒಲಿಂಪಿಕ್ಸ್ನಿಂದ ಅನರ್ಹಗೊಂಡಿರುವ ಕುಸ್ತಿಪಟು ದಿನೇಶ್ ಪೋಗಟ್ ಅವರನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಬೇಕು ಎಂದು ಸಂಪೂರ್ಣವಾಗಿ ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ನಾಯಕ ಭೂಪಿಂದರ್ ಸಿಂಗ್ ಹೂಡಾ ಹೇಳಿದ್ದಾರೆ. ರಾಜ್ಯ ವಿಧಾನಸಭೆಯಲ್ಲಿ ಅವರ ಹೆಸರನ್ನ ಕಾಂಗ್ರೆಸ್ ನಾಮನಿರ್ದೇಶನ ಮಾಡುತ್ತಿತ್ತು ಅಂತ ಅವರು ತಿಳಿಸಿದ್ರು. ಆದ್ರೆ ನಿಜಕ್ಕೂ ದಿನೇಶ್ ಪೋಗಟ್ ಅವರು ರಾಜ್ಯಸಭಾ ಸ್ಥಾನಕ್ಕೆ ಅರ್ಹರಾಗಿದ್ರ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗಿದೆ. ನಿಯಮಗಳೇನು ಹೇಳ್ತವೆ ಅನ್ನೋದನ್ನ ನೋಡೋದಾದ್ರೆ, ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆಲ್ಲುವ ಭರವಸೆ ಮೂಡಿಸಿದ್ದ ಪೋಗಟ್ ನಿಗದಿತ 50 ಕೆಜಿಗಿಂತ 100 ಗ್ರಾಂ ಹೆಚ್ಚಿನ ತೂಕವನ್ನ ಹೊಂದಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರನ್ನ ಅನರ್ಹಗೊಳಿಸಲಾಗಿತ್ತು. ಈ ಕಾರಣದಿಂದಾಗಿ ತುಂಬಾನೇ ಬೇಸರಗೊಂಡಿರುವಂತಹ ದಿನೇಶ್ ಪೋಗಟ್ ಅವರು ಇನ್ಮೇಲೆ ಕುಸ್ತಿ ಆಡುವುದಿಲ್ಲ ಅಂತ ರಿಟೈರ್ಮೆಂಟ್ ಅಥವಾ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ.